ವೆಲ್ಕಮ್ ಬ್ಯಾಕ್ ಟು ಫಸ್ಟ್ ಅವರ್ ಎಸ್ಕೆ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊಳ್ತಾ ಇದ್ದೀನಿ. ಏನಪ್ಪ ಇವತ್ತು ಅಂತ ಹೇಳಿದ್ರೆ, ಒಂದು ಅಮೆಝಾನಿಂದ ಒಂದು ಪ್ರಾಡಕ್ಟ್ ತೊಗೊಂಡಿದ್ದೆ. ಸೊ ನನ್ನ ವೀಡಿಯೋಸ್ಗೆ ಅದು ಮೇನ್ ಇಂಪಾರ್ಟೆಂಟ್ ಸ್ಟೆಬಿಲೈಸೇಷನ್ಗೆ. ಸೊ ಅದರಿಂದ ನಿಮಗೂ ತರಿಸಿದ್ದೀನಲ್ವಾ, ಒಂದು ರಿವ್ಯೂ ಮತ್ತು ಅನ್ಬಾಕ್ಸಿಂಗ್ ವೀಡಿಯೋ ಆಗಬೇಕಲ್ವಾ. ಸೊ ಹೇಗಿದೆ ಎತ್ತ ಅಂತ ನಿಮ್ಗೆ ತಿಳಿಸ್ತೀನಿ. ಹಾಗೆ ಪ್ಲೀಸ್ ಸಪೋರ್ಟ್ ಮಾಡಿ ಎಲ್ಲರೂ. ಏನಕ್ಕೆ ಮಾಡ್ತಾ ಇಲ್ಲ, ಸರಿನಾ? ಅನ್ಬಾಕ್ಸಿಂಗ್ ಮಾಡೋಣ. ತುಂಬ ಶಾರ್ಪ್ ಇದೆ ಅದು. ಹಿಂಗೆ ನೋಡೋದು, ಈ ಅನ್ಬಾಕ್ಸಿಂಗ್ ಮಾಡೋದ್ರಲ್ಲಿ ಒಂಥರ ಖುಷಿ ಅಲ್ವಾ? ಯಾರಾದರೂ ಏನಾದರೂ ತಂದುಕೊಟ್ರೆ, ಗಿಫ್ಟ್ ಬಂದರೆ ಒಂಥರ ಮಜಾ ಅನ್ಬಾಕ್ಸಿಂಗ್ ಮಾಡೋದ್ರಲ್ಲಿ ಅಲ್ವಾ? ನನಗಂತೂ ಮಜಾ. ಪಾಪ ಬೇರೆಯವ್ರಿಗೆ ಹೆಂಗೋ ಗೊತ್ತಿಲ್ಲ, ನನಗಂತೂ ಸೀರಿಯಸ್ಲಿ ಒಂಥರ ತುಂಬ ಮಜಾ. ಅದು ನೋಡೋದ್ರಲ್ಲಿರೋ ಕುತೂಹಲ ಅಂತೂ ಕಂಟಡೈನ್. ನೋಡಿ 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 ನೋಡಿ, ವಾವ್! ನೈಸ್. ಓಕೆ, ನೀವು ನೋಡ್ಬೋದು ಹೇಗಿದೆ ಪ್ಯಾಕೇಜಿಂಗ್ ಅಂತ. ಈ ಥರ ಬಾಕ್ಸಲ್ಲಿ ಬಂದಿದೆ, ಚಿಕ್ಕದ್ದು ಒಂದು ಬಾಕ್ಸು. ಚಿಕ್ಕ ಟಚ್ಚಿಂಗ್ ಅಲ್ವಾ, ಚೆನ್ನಾಗಿದೆಯಲ್ವಾ? ಆ್ಯಕ್ಚುಲಿ ಇದೊಂದು ಸ್ಮಾರ್ಟ್ ಫೋನ್ ಗಿಂಬಲ್ಲು, Hohem isteady ಅಂತ. ಸೊ ಅವರು ಇನ್ಸ್ಟ್ರಕ್ಷನ್ ಫಸ್ಟೇ ಕೊಟ್ಟಿದ್ದಾರೆ ಇಲ್ಲಿ, ಐ ಥಿಂಕ್ ನೀವು ನೋಡ್ಬೋದು. ಸೊ ಯೂಸ್ ಮಾಡೋಕ್ಕಿಂತ ಮುಂಚೆ ಇನ್ಸ್ಟ್ರಕ್ಷನ್ಸ್ ಎಲ್ಲ ನೋಡಿಕೊಂಡು ಮತ್ತೆ ಯೂಸ್ ಮಾಡಿ ಅಂತ. ಸೊ ನಾನು ಹೇಳ್ತೀನಲ್ವಾ ಹೇಗೆ ಯೂಸ್ ಮಾಡಬೇಕು ಅಂತ. ಅನ್ಬಾಕ್ಸ್ ಮಾಡೋಣ. ಈ ರೇಂಜ್ ಯಾರಾದರೂ ಅನ್ಬಾಕ್ಸ್ ಮಾಡ್ತಾರ? ಬಟ್ ನಾನು ಮಾಡ್ತಾ ಇದ್ದೀನಿ. ಸೊ ಈ ಥರ ಒಂದು ಪ್ಯಾಕೇಜಿಂಗಲ್ಲಿ ಒಂಥರ ಪ್ರೀಮಿಯಮ್ ಥರ ಇದೆ. ಸೊ ಸ್ಲೈಡ್ ಬಾಕ್ಸ್ ಆ್ಯಕ್ಚುಲಿ ಇದು. ವಾವ್, ಈ ಗಿಂಬಲ್ಗೋಸ್ಕರ ನಾನು ತುಂಬ ವೆಯ್ಟ್ ಮಾಡಿದೆ ಆ್ಯಕ್ಚುಲಿ. ತುಂಬ ಅಂದರೆ ಹೇಳೋಕ್ಕಾಗಲ್ಲ, ಸೊ ಇಂಪಾರ್ಟೆಂಟ್ ಅಲ್ಲ. ಸೊ ನೈಸ್, ಚೆನ್ನಾಗಿದೆ ಕ್ವಾಲಿಟಿ. ಇದು ಬಂದು 3-axis ಗಿಂಬಲ್ಲು. ಇದರಲ್ಲಿ ಒಳಗಡೆ ಏನೇನು ಬರುತ್ತೆ ಅಂತ ಹೇಳ್ತೀನಿ ನಾನು. ಇದರಲ್ಲಿ ನೀವು ನೋಡ್ಬೋದು, ಲೈಕ್ ನನಗೆ ಪ್ರೀಮಿಯಮ್ ಆಗಿರುವಂಥ 3-axis ಗಿಂಬಲ್ ಇದೆ. ಸೊ ಇದು ಹೇಗೆ ಅನ್ಲಾಕ್ ಮಾಡೋದು ಅಂತ ನಾನು ತೋರಿಸ್ಕೊಳ್ತೀನಿ. ಅದು ಸೈಡ್ ಕಿಟ್ರೆ ಮತ್ತು ಅದರ ಜೊತೆಗೆ ಲೈಕ್ ಟ್ರೈಪೋಡ್ ಸ್ಟ್ಯಾಂಡ್ ಇದೆ. ಸೊ ಇಟ್ಸ್ ಪ್ರಿಟಿ ಗುಡ್ ಆ್ಯಕ್ಚುಲಿ, ಹೀಗೆ ಬರುತ್ತೆ ನೋಡ್ಬೋದು. ಆ್ಯಂಡ್ ಅದ್ರ ಜೊತೆಗೆ ಒಂದು ಚಾರ್ಜರ್ ಪಾಯಿಂಟ್, ಆ್ಯಂಡ್ ಹಾಗೆ ಒಂದು ಟ್ಯಾಗ್ ಸಿಗುತ್ತೆ. ಇದೊಂದು ಸೈಡ್ ನೋಡಿ, ಇದೊಂದು ಚಿಕ್ಕ ಒಂದು ಪೌಚ್ ಸಿಗುತ್ತೆ. ಸೊ ವಿತ್ ಆಲ್ಮೋಸ್ಟ್ ಇದರಲ್ಲೇ ಇರುತ್ತೆ ಎಲ್ಲನೂ, ಹೇಗೆ ಗಿಂಬಲ್ 3-axis ಗಿಂಬಲ್ ಹೇಗೆ ಯೂಸ್ ಮಾಡಬೇಕು ಅನ್ನೋದು. ಸೊ ಈ ಸ್ಕ್ಯಾನ್ ಮಾಡಿದ್ರೆ ಆಲ್ಮೋಸ್ಟ್ ಎಲ್ಲ ಡೀಟೇಲ್ಸ್ ಬರುತ್ತೆ ಅಂದ್ಕೊಳ್ತೀನಿ. ಒಂದು ಚಿಕ್ಕ ಒಂದು ಬುಕ್ ಇದೆ, ದಟ್ಸ್ ಇಟ್. ಏನೇನು ಆಕ್ಸಿಸ್ ಪಾಯಿಂಟ್ ಇದೆ ಗಿಂಬಲಲ್ಲಿ ಅಂತ ನೀವು ನೋಡ್ಬೋದು, ಅಲ್ಲಿ ಕಾಣಿಸ್ತಾ ಇದೆ. ಆಲ್ರೆಡಿ ನಾನು ತೋರಿಸಿದ್ದೀನಿ ಅದರಲ್ಲಿ ಏನೇನು ಬರುತ್ತೆ ಅನ್ನೋದೆಲ್ಲ. ಗಿಂಬಲಲ್ಲಿ ಇವರು ಯಾವ್ಯಾವ ಮೋಡ್ಸ್ ಪ್ರೊವೈಡ್ ಮಾಡಿದ್ದಾರೆ ನಮಗೆ ಅಂತ ಹೇಳಿದ್ರೆ, ಪ್ಯಾನ್ ಆ್ಯಂಡ್ ಟಿಲ್ಟ್ ಫಾಲೋ, ಆಟೋ ಇನ್ಸೆಪ್ಷನ್ ಮೋಡ್, ಸ್ಪೋರ್ಟ್ಸ್ ಮೋಡ್, ಪಾವ್ ಆಲ್ ಫಾಲೋ ಮೋಡ್, ಆಲ್ ಲಾಕ್ ಮೋಡ್, ಇಷ್ಟು ಪ್ರೊವೈಡ್ ಮಾಡಿದ್ದಾರೆ ಅವ್ರು ನಮಗೆ. ಈ ವರ್ಕಿಂಗ್ ಮೋಡ್ಸ್ ಎಲ್ಲ ಲಾಸ್ಟಲ್ಲಿ ನೋಡೋಣ ಹೇಗೆ ವರ್ಕ್ ಆಗುತ್ತೆ ಅನ್ನೋದು. ಇನ್ನು ಬ್ಯಾಟ್ರಿ ಬಗ್ಗೆ ನೋಡೋದಾದರೆ ನಾನು ಡೀಟೇಲಾಗಿ ನಿಮ್ಗೆ ಕೊಟ್ಟಿದ್ದೀನಿ ಇಲ್ಲಿ, ನೀವು ನೋಡ್ಬೋದು. ನೀವು ಇಲ್ಲಿ ನೋಡ್ಬೋದು ಸ್ಪೆಸಿಫಿಕೇಷನ್ಸ್ ಬಗ್ಗೆನೂ ನಿಮ್ಗೆ ನಾನು ಇಲ್ಲಿ ಹಾಕಿದ್ದೀನಿ, ನೀವು ನೋಡಿಕೊಂಡು ಮತ್ತೆ ಬೇಕು ಅಂತ ಹೇಳಿದ್ರೆ ಪರ್ಚೇಸ್ ಮಾಡ್ಬೋದು. ಇನ್ನೊಂದೇನು ಅಂತ ಹೇಳಿದ್ರೆ, ಯಾವ್ಯಾವ ಮೊಬೈಲ್ ಇಲ್ಲಿ ಗಿಂಬಲ್ ಸಪೋರ್ಟ್ ಮಾಡುತ್ತೆ ಅನ್ನೋದು ನಾನು ಇಲ್ಲಿ ಮೆನ್ಷನ್ ಮಾಡಿದ್ದೀನಿ. ಯಾಕೆ ಅಂತ ಹೇಳಿದ್ರೆ, 6,000-7,000 ಕೊಟ್ಟು ಗಿಂಬಲ್ ಖರೀದಿ ಮಾಡ್ತೀವಿ ಅಂತ ಹೇಳಿದ್ರೆ ಅದು ಸ್ಪೆಸಿಫಿಕೇಷನ್ನು ಮತ್ತು ಬ್ಯಾಟ್ರಿ ಹೇಗೆ ಬ್ಯಾಕಪ್ ಎಷ್ಟು ಕೊಡುತ್ತೆ ಎಲ್ಲ ತಿಳ್ಕೊಂಡು ಮತ್ತು ಬೈ ಮಾಡಬೇಕಲ್ವಾ. ಸೊ ಅದರಿಂದ ಎಲ್ಲ ಕೊಟ್ಟಿದ್ದೀನಿ ಇನ್ಫಾರ್ಮೇಷನ್ನು. ಸೊ ನಾನು ಫಿಕ್ಸ್ ಮಾಡಿದ್ದೀನಿ, ನಾನು ಮೊಬೈಲಲ್ಲಿ ಹೇಗೆ ಇದು ಮಾಡಬೇಕು ಅಂತ ನಾನು ಹೇಳ್ತೀನಿ ಈಗ. ಆ್ಯಕ್ಚುಲಿ ಇದನ್ನು ಆಪ್ರೇಟ್ ಮಾಡಬೇಕು ಅಂತ ಹೇಳಿದ್ರೆ ಆ್ಯಪ್ ಇನ್ಸ್ಟಾಲ್ ಮಾಡಬೇಕು. ಇವ್ರದ್ದೇ ಆದಂಥ ಆ್ಯಪು Hohem Pro ಅಂತ, ನಾನು ಇನ್ಸ್ಟಾಲ್ ಮಾಡಿದ್ದೀನಿ. ಹೇಗೆ ಇನ್ಸ್ಟಾಲ್ ಮಾಡಬೇಕು ಅಂತ ನಾನು ತೋರಿಸ್ತೀನಿ ನೋಡಿ. ನಾನು ಆಲ್ರೆಡಿ ಆ್ಯಪ್ ಇನ್ಸ್ಟಾಲ್ ಮಾಡಿಟ್ಟಿದ್ದೀನಿ ನೋಡಿ. ಪ್ಲೇಸ್ಟೋರ್ಗೆ ಹೋಗ್ಬಿಟ್ಟು Hohem Pro ಆ್ಯಪ್ ಅಂತ ಹಾಕಿದ್ರೆ ಅಲ್ಲಿ ಕಾಣಿಸುತ್ತೆ. ನಂದು ಇನ್ಸ್ಟಾಲ್ ಮಾಡಿಟ್ಟಿದ್ದೀನಿ ಅಲ್ವಾ ಆಲ್ರೆಡಿ.
ಸೊ ನಾನು ಓಪನ್ ಮಾಡ್ಕೊಂಡಿದ್ದೀನಿ. ಅದಾದ ನಂತರ ನಾನು ಅದಕ್ಕೆ ಮುಂಚೆ ನಾನು ಏನು ಮಾಡಬೇಕು ನೆಕ್ಸ್ಟ್ ಸ್ಟೆಪ್ಪು ಅಂತ ಹೇಳಿದ್ರೆ, ಬ್ಲೂಟೂತನ್ನು ಆನ್ ಮಾಡ್ಕೊಂಡಿರಬೇಕು. ಇದನ್ನು ಮಿಸ್ ಮಾಡಬೇಕು, ಮಿಸ್ ಮಾಡಬಾರ್ದು ಯಾವುದೇ ಕಾರಣಕ್ಕೂ. ಬ್ಲೂಟೂತ್ ಆನಲ್ಲೇ ಇರಬೇಕು. ಅದಾದ ನಂತರ ಸ್ಟಾರ್ಟ್ ಅಂತ ನಾನು ಪ್ರೆಸ್ ಮಾಡ್ತೀನಿ. ಸೊ ಸ್ಟಾರ್ಟ್ ಅಂತ ಪ್ರೆಸ್ ಮಾಡಿದ್ರೆ ಅಲ್ಲಿ ರಿಜಿಸ್ಟ್ರೇಷನ್ ಕೇಳುತ್ತೆ, ರಿಜಿಸ್ಟರ್ ಮಾಡ್ಕೋಬೇಕು ನಾವು. ಅದನ್ನು ಓಕೆ ಕೊಡೋಣ. ನೋಡಿ, ರಿಜಿಸ್ಟರ್ ಮಾಡ್ಕೋಬೇಕು. ಅದನ್ನು ನಾನು ರಿಜಿಸ್ಟರ್ ಮಾಡ್ಕೊಳ್ತೀನಿ. ಈಗ ನಮ್ಮ ಇಮೇಲ್ ಐ ಡಿ ಮತ್ತು ಪಾಸ್ವರ್ಡ್ ನಾವು ಏನು ಇಡಬೇಕು ಅಂದ್ಕೊಂಡಿದ್ದೀವಿ ಅದಾದ ನಂತರ ರಿಜಿಸ್ಟರ್ ಆಗುತ್ತೆ. ಸೊ ನೋಡ್ಬೋದು ಇಲ್ಲಿ ರಿಜಿಸ್ಟರ್ ಆಯಿತು ನಂದು. ಅದಾದ ನಂತರ ಬ್ಯಾಕ್ ಹೋಗಿ, ನಾರ್ಮಲಾಗಿ ಬ್ಯಾಕ್ ಹೋಗಿ ಸ್ಟಾರ್ಟ್ ಕೊಟ್ಟರೆ ಈ ಥರ ಬ್ಲೂಟೂತ್ ಕನೆಕ್ಷನ್ ಕೊಡುತ್ತೆ. ನಿಮ್ಮ ಮೊಬೈಲಿಂದ ಬ್ಲೂಟೂತ್ ಕನೆಕ್ಟ್ ಆಗಿರುತ್ತೆ, ಗಿಂಬಲ್ಗೂ ಮತ್ತು ಮೊಬೈಲ್ಗೂ. ಓಕೆ, ನಂತರ ಸ್ವಿಚ್ ಆನ್ ಮಾಡ್ಕೋಬೇಕು, ಕನೆಕ್ಟ್ ಮಾಡ್ಕೋಬೇಕು. ಅದಾದ ನಂತರನೇ ಈ ಗಿಂಬಲ್ ವರ್ಕ್ ಆಗೋದು, ಇದಂತೂ ಗೊತ್ತಾಯ್ತಲ್ಲ. ನಾನು ಚೆಕ್ ಮಾಡ್ತಾ ಇದ್ದೀನಿ ಸ್ಟೆಬಿಲೈಸೇಷನು ಮತ್ತು ಪ್ಯಾನು ಟಿಲ್ಟು ಎಲ್ಲ ಹೇಗೆ ವರ್ಕ್ ಆಗುತ್ತೆ ಅನ್ನೋದು ನಾನು ತೋರಿಸ್ತೀನಿ, ನೀವು ನೋಡ್ಬೋದು. ಈಗ ನಾನು ಚೆಕ್ ಮಾಡ್ತಾ ಇದ್ದೀನಲ್ವಾ, ಸೊ ಬೇಗ ರಿಯಾಕ್ಟ್ ಆಗ್ತಾ ಇದೆ ಮೊಬೈಲು, ಐ ಮೀನ್ ಗಿಂಬಲ್, ಸಾರಿ. ನೋಡೋಣ, ನಾನು ವಿಡಿಯೋಸ್ ಕೆಲವೊಂದು ಕ್ಲಿಪ್ಸ್ ಈಗ ಹಾಕ್ತೀನಿ ಮುಂದೆ, ನೀವು ನೋಡ್ಬೋದು. ಅದರಲ್ಲಿ ಸ್ಟೆಬಿಲೈಸೇಷನ್ ಮೈನ್ ಇಂಪಾರ್ಟೆಂಟ್ ನನಗೆ, ಅದು ಆ್ಯಕ್ಚುಲಿ ಅದೇ ಇದ್ದಿದ್ದು. ಸೊ ಹೇಗೆ ಸ್ಟೇಬಲ್ ಆಗುತ್ತೆ ಅನ್ನೋದು ನೋಡ್ಬೋದು, ಹೇಗೆ ಸ್ಟೆಬಿಲೈಸೇಷನ್ ಹೇಗಿದೆ ಅಂತ. ನನಗೆ ಓಕೆ ಓಕೆ ಅನ್ನಿಸುತ್ತೆ, ಚೆನ್ನಾಗಿದೆ. ಓಕೆ ಓಕೆ ಅಂತಲ್ಲ, ನಾನು ತುಂಬ ಶೇಕು ಮಾಡಿದ್ದೀನಿ, ಆದರೂ ಈ ರೇಂಜ್ಗಿದೆ ಅಂತ ಹೇಳಿದ್ರೆ ಸೀರಿಯಸ್ಲಿ ಇಂಪ್ರೆಸ್. ನಡೀತಾ ಇದ್ದೀನಿ, ಓಡೋಣ. ಈ ಗಿಂಬಲ್ ಅಂತೂ ನನಗಂತೂ ಇಷ್ಟ ಆಯಿತು, ಸೀರಿಯಸ್ಲಿ ನಾನಂತೂ ಇಂಪ್ರೆಸ್ ಆಗಿದ್ದೀನಿ. ನೀವು ನೋಡ್ಬೋದು ನಾನು ಹೇಗೆ ಟೆಸ್ಟ್ ಮಾಡ್ತಾ ಇದ್ದೀನಿ ಅಂತ, ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಾ ಇದೆ. ಪ್ಯಾನು ಟಿಲ್ಟು ಎಲ್ಲ ನಾನು ಟ್ರೈ ಮಾಡ್ತಾ ಇದ್ದೀನಿ, ನೀವು ನೋಡ್ತಾ ಇರ್ಬೋದು ಹೇಗೆ ಮೂವಿಂಗ್ ಆಗ್ತಾ ಇದೆ ಅಂತ. ಇಲ್ಲಿ ನೀವು ನೋಡ್ಬೋದು ಇದು ಅನ್ಸೆಕ್ಷನ್ ಮೋಡ್ ಅಂತ, ಸೊ ರೊಟೇಟ್ ಆಗುತ್ತೆ, ಚೆನ್ನಾಗಿ ವರ್ಕ್ ಆಗ್ತಾ ಇದೆ. ಇದೇ ವಿಡಿಯೋಸ್ ನಾನು ಹಾಕ್ತೀನಿ ಹೇಗೆ ಬಂದಿದೆ ಕ್ಯಾಪ್ಚರ್ ಆಗುತ್ತೆ ಅಂತ, ನೀವು ನೋಡ್ಬೋದು. ನೋಡಿ ಇದೇ ಪಿಕ್ಚರು, ಚೆನ್ನಾಗಿ ಬಂದಿದೆ. ಸೀರಿಯಸ್ಲಿ ನಾನಂತೂ ತುಂಬ ಅಂದರೆ ತುಂಬ ಇಂಪ್ರೆಸಿವ್ ಆಗಿದ್ದೀನಿ ಈ ಗಿಂಬಲಿಂದ. ಅದಕ್ಕೆ ನಾನು ಪರ್ಚೇಸ್ ಮಾಡಿದ್ದೀನಿ. ನನಗಿಷ್ಟ ಆಯಿತು, ನಿಮಗೂ ಇಷ್ಟ ಆಗಬಹುದು. ಎಲ್ಲ ಪಿಕ್ಚರ್ಸು ನಾನು ಈ ಥರನೇ ಹಾಕ್ತೀನಿ, ನೀವು ವಾಚ್ ಮಾಡಿ. ಈಗ ನೆಕ್ಸ್ಟ್ ನಾನು ಇಟ್ಟಿರೋದು ಬಂದು ಪ್ಯಾನಿರಾಮಿಕ್ ಮೋಡು, ಚೆನ್ನಾಗಿ ವರ್ಕ್ ಆಗ್ತಾ ಇದೆ ಇದು, ನನಗೆ ಇಷ್ಟ ಆಯಿತು ಫಸ್ಟ್ ಥಿಂಗ್ ಈ ಮೋಡು. ಇಲ್ಲಿ ನೀವು ನೋಡ್ಬೋದು ಇದು ಫ್ಯಾಂಟಾಸ್ಟಿಕ್ ರೊಟೇಷನ್ ಅಂತ, ಹೇಗೆ ವರ್ಕ್ ಆಗ್ತಾ ಇದೆ ಅಂತ ಇದನ್ನು ನೋಡಬೇಕು. ಎಲ್ಲ ಆಲ್ಮೋಸ್ಟ್ ನಾನು ಎಲ್ಲ ರೊಟೇಷನ್ಸು ಎಲ್ಲ ಮೂಡ್ಸು ನಿಮಗೆ ನಾನು ತೋರಿಸ್ತಾ ಇದ್ದೀನಿ ಹೇಗೆ ವರ್ಕ್ ಆಗ್ತಾ ಇದೆ ಅಂತ. ಇದು ಬಂದುಬಿಟ್ಟು ಡಾಲಿ ಝೂಮ್ ಅಂತ, ಇದೂ ಚೆನ್ನಾಗಿ ವರ್ಕ್ ಆಗ್ತದೆ, ನೀವು ನೋಡ್ಬೋದು ಝೂಮ್ ಆಗ್ತಾ ಇದೆ. ಬಟ್ ಇದೊಂದು ಸ್ವಲ್ಪ ನನಗೆ ಐ ಮೀನ್ ಲೈಕ್ ವೈಬ್ರೇಟ್ ಥರ ಅನ್ನಿಸ್ತು, ಬಟ್ ಚೆನ್ನಾಗಿದೆ ಇದು ಝೂಮ್ ಆಗ್ತದೆ. ನೋಡಿದ್ರಲ್ಲ ಹೇಗಿದೆ ವಿಡಿಯೋ ಅಂತ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಆ್ಯಂಡ್ ಈ ಗಿಂಬಲ್ ಬಗ್ಗೆನೂ ಹೇಳಿದ್ದೀನಿ, ಎಲ್ಲನೂ ಹೇಗಿದೆ ಅಂತ ತೋರಿಸಿದ್ದೀನಿ. ಸೊ ನೈಸ್, ನನಗಿಷ್ಟ ಆಯಿತು. ಸೊ ಅದಕ್ಕೆ ಆ್ಯಂಡ್ ನಾನು ಹೇಳೋದನ್ನಲ್ವಾ, ಇದು ವೈಡ್ ಆ್ಯಂಗಲ್ ಸಪೋರ್ಟ್ ಮಾಡುತ್ತೆ, ಅದು ಒಂದು ಮೈನ್ ರೀಸನ್ನು. ಸೊ ನಾನು ತಗೊಳ್ಳೋದು, ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್ ಬಾಯ್ ತಾತ, ಥ್ಯಾಂಕ್ ಯು.